ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ಹೇಗಿದ್ದೀರಾ ಅಂತ ಕೇಳಿದ್ರೆ ಯಾರು? ಇದು ನಮ್ಮ ಸಂಸ್ಕೃತಿ ಅಲ್ವಾ? ಯಾರಾದರೂ ಒಬ್ರು ಬಂದು ನಮಸ್ಕಾರ ಅಂದಾಗ ಕೆಕಿ ನಮಸ್ಕಾರ ಹೇಳಲೇಬೇಕು. ಅದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಊಟ ಆಯ್ತಾ ಅಂತ ಕೇಳಿದೆ, ನನಗೆ ಊಟ ಆಯ್ತು. ನಿಮ್ಗಾಯ್ತ ಕೇಳಲೇಬೇಕು, ಕೇಳಿಲ್ಲ ಅಂದ್ರೆ ತಪ್ಪು. ನಮ್ಮ ಅಪ್ಪ ಅಮ್ಮಂದ್ರು ಏನು ಕಲಿಸ್ತಾರೋ ಏನು ಬಿಡ್ತಾರೋ ಅದು ಬೇರೆ. ಆದರೆ ಮುಖ್ಯವಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಬೇಡಲು ತೆಗೆದು ಏನು ಹಾಗಿದೆ. ಮನೆಗೆ ಯಾರಾದರೂ ಬಂದರೆ ನಾವೇನು ಮಾಡ್ತೇವೆ? ಯಾರು ನೀವು, ಯಾರು ಬಂದಿದ್ದೀರಾ, ಯಾರು ನೋಡಬೇಕು, ಈ ಥರ ಪ್ರಶ್ನೆ ಕೇಳಿದೆ. ಕೇಳಲ್ವಾ? ಮತ್ತೇನು ಕೇಳ್ತೀನಿ ಹೇಳಪ್ಪ. ಫಸ್ಟ್ ಒಳಗಲ್ಲಿ ಕೂತ್ಕೊಳ್ಳಿ, ಗಾಳಿಗೆ ಏನಾದ್ರು ನೀರು ಕೊಡಲ್ಲ. ಅದಾದ್ಮೇಲೆ ಯಾರನ್ನು ಭೇಟಿ ಆಗಬೇಕು, ಯಾರು ಬಂದಿದ್ದಾರೆ ಅಂತ ಹೇಳಿ ಇಷ್ಟನ್ನ ನಾವು ಕಲಿಬೇಕು. ಮಕ್ಕಳು ಕಲಿಸ್ಬೇಕು, ಕಲಿಸ್ಲಿಲ್ಲ ಅಂದ್ರೆ ತಪ್ಪು ಯಾರು? ಅಮ್ಮಂದ್ರು. ಹಾಗಾಗಿ ನಾವು ಬುದ್ಧಿವಂತರಾದ್ರೆ ಅದಕ್ಕೆ ಕಾರಣ ಅಪ್ಪ ಅಮ್ಮಂದ್ರು. ನಾವು ದಡ್ಡರಾದ್ರೂ ಅಪ್ಪ ಅಮ್ಮಂದ್ರೆ ಕಾರಣ ಅಲ್ವಾ? ಒಂದು ದೊಡ್ಡ ಕಾಡಂತೆ, ಆ ಕಾಡಲ್ಲಿ ಕಾಡಿನ ರಾಜ ಸಿಂಹ ಇತ್ತಲ್ಲ, ಅದು ಹೇಳ್ತಂತೆ ನಮ್ಮದು ಸ್ಕೂಲ್ ಸ್ಟಾರ್ಟ್ ಮಾಡೋಣ, ನಮ್ಮ ಮಕ್ಕಳಿಗೆ ಯಾರೂ ಪಾಠ ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಪಾಠ ಹೇಳ್ಕೊಡೋದಕ್ಕೆ ಅನುಕೂಲ ಆಗೋ ಹಾಗೆ ಒಂದು ಸ್ಕೂಲನ್ನು ಆರಂಭಿಸಿದ್ರೆ ಚೆನ್ನಾಗಿರುತ್ತೆ. ನೀವೆಲ್ಲ ನಿಮ್ಮ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಕಳಿಸ್ಕೊಡಿ. ಸರಿ, ಮಕ್ಕಳೆಲ್ಲ ಬಂದು ಬಂದೆ ಮಂಗಣ್ಣ ಹೆಡ್ಮಾಸ್ಟರ್ ಆಗಿದ್ದ ಎಲ್ಲ ಕಲಿಸ್ಕೊಟ್ರು. ಕಾಡಲ್ಲಿರೋ ಪ್ರಾಣಿಗಳು ಏನು ಬೆಳೆಯುತ್ತವೆ, ಓಡೋದು ಹೇಗೆ, ಆರೋದು ಹೇಗೆ, ಬೇಟೆ ಆಡೋದು ಹೇಗೆ, ಮರ ಹತ್ತೋದು ಹೇಗೆ, ತಪ್ಪಿಸ್ಕೊಡೋದು ಹೇಗೆ, ಇವೆಲ್ಲ ಕಲಿಬೇಕಲ್ವಾ? ಪರೀಕ್ಷೆ ಬಂತಂತೆ. ಪರೀಕ್ಷೆ ಬಂದಾಗ ಮೊಲಕ್ಕೆ ಹೇಳ್ತಂತೆ ಓಡು ಅಂತ. ಏನು ಓಡ್ದು, ಫಸ್ಟ್ ಬಂದ್ಬಿಡ್ತು ಅಂತ. ನೆಕ್ಸ್ಟ್ ಅದೇ ಮೂಲಕ್ಕೆ ಹೇಳ್ತಂತೆ ಓಡಲಿಕ್ಕೆ ರ್ಯಾಂಕ್ ಬಂದಿತ್ತಲ್ವ, ಅದಕ್ಕೆ ನೂರಕ್ಕೆ ನೂರು ಕೊಟ್ಟಲ್ವ, ತಟ್ಟೋ ಮರ ಅಂತ ಬಂದ ಎರಡನೇ ಎಕ್ಸಾಮ್ ಆಯ್ತಾ ಮೂಲಕ್ಕೆ ಹತ್ತಕ್ಕೆ ಮರನ ಅರ್ಥ ಬರ್ತಾ ಹತ್ತೋದು ಬೀಳೋದು, ಹತ್ತೋದು ಬೀಳೋದು. ನೆಕ್ಸ್ಟು ಈ ಜೊಡಿಯೋರು ನಡೀರಿ ಈ ಜೊಡಿಯಕ್ಕೆ ಅಂತ ಮೂಲಕ್ಕೆ ತಾನಿತ್ತಂತೆ. ಮೊಲ ನೀರು ಹತ್ರ ಮೊದಲೇ ಭಯ ಜೀರೋ. ಹಾಗೆ ಹಳ್ಳಿಗೆ ಪರೀಕ್ಷೆ ಇದ್ದಾಗ ಹಳ್ಳಿನ ಮನ ಹತ್ಬಿಡ್ತು ಬಹಳ ಸುಲಭವಾಗಿ. ಈಜ್ ಹೊಡಿ ಅಂದ್ರೆ ಬಾತ್ಕೊಳ್ಳಿ, ಓಡಕ್ಕೆ ಆಗಲೇ ಇಲ್ಲ, ಅದಕ್ಕೆ ಸ್ವಲ್ಪ ದೂರ ಹೊರಟು ಸುಸ್ತಾ ಬೆಳಿತು. ಅದೇ ನೀರಲ್ಲಿ ಬಹಳ ಚೆನ್ನಾಗಿ ಈಜ್ ಹೊಡಿ. ಹದ್ದಿನ ಮರಿ ಬಂದಂತೆ ಅದಕ್ಕೆ ಏಯ್ ಮರ ಗಿರಲ್ಲ ಹತ್ತಲ್ಲ ನೋಡು, ನಾನು ಹೇಗೆ ಹೋಗ್ತೀನಿ ಅಂತ ಸುಲ್ಲಿಂದ ಹಾಕೊಂಡು ಹೋಗ್ಬಿಡ್ತಾನೆ. ಬೇರೆ ಯಾವುದೇ ಪ್ರಾಣಿಗೂ ಹದ್ದಿನ ಮರಿ ಹಾರದ ಹಾಕ ಹಾರಕ್ಕಾಗಲಿಲ್ಲ. ಏನು ಈ ಕತೆ ಅರ್ಥ? ಎಲ್ಲರೂ
ಒಂದೇ ಥರ ಕೇಳಕ್ಕೆ ಆಗಲ್ಲ. ಆಮೇಲೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹುಟ್ಟುತ್ತ ಒಂದು ಜನ್ಮದತ್ತ ಪ್ರತಿಭೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಇನ್ಬಾರ್ನ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಇನ್ಬಾರ್ನ್ ಟ್ಯಾಲೆಂಟ್ ಇರುತ್ತೆ, ಜನ್ಮದತ್ತ ಪ್ರತಿಭೆ. ಅದನ್ನ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಬದುಕಿನ ದೊಡ್ಡ ಸಾಧನ. ಆದರೆ ಹಾಗೆ ತಿಳ್ಕೊತಾ ಇದ್ದೀವ ನಾವು ಇವತ್ತು ಅಂತ ಪ್ರಶ್ನೆ ಕೇಳಿದ್ರೆ ಕಷ್ಟ ಉತ್ತರ ಕೊಡೋದು. ಏನು ಮಾಡಿದ್ದೀವಿ, ಎಲ್ಲರೂ ಯು ಸಿ ಸೈನ್ಸ್ ತೊಗೊಳ್ಳಿ, ನೀಟ್ ತೊಗೊಳ್ಳಿ, ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ, ಇವೆರಡು ಬಿಟ್ಟು ಮೂರನೇ ದಿನ ಕೋರ್ಸು. ನಿನಗೆ ಇಂಜಿನಿಯರ್ ಆಗೋದಕ್ಕೆ ಇಷ್ಟ ಇದೆಯಾ ಅಂತ ಯಾರಾದರೂ ಕೇಳಿದ? ಡಾಕ್ಟರ್ ಆಗೋಕ್ಕೆ ಇಷ್ಟ ಇದೆ ಅಂತ ಕೇಳಿದ್ದಾರೆ. ಅದಕ್ಕೆ ವಿಜ್ಞಾನಿಗಳು ತುಂಬ ಚೆನ್ನಾಗಿ ಸಂಶೋಧನೆ ಮಾಡಿ ಮನುಷ್ಯನಲ್ಲಿ ಇರ್ತಕ್ಕಂಥ ಬುದ್ಧಿವಂತಿಕೆ ಇದೆಯಲ್ಲ, ಇನ್ವಾಲ್ವ್ ಟ್ಯಾಲೆಂಟ್ ಇದೆಯಲ್ಲ, ಒಂಬತ್ತು ರೀತಿ ವಿಂಗಡಿಸಬಹುದು ಅಂತ ಹೇಳಿದ್ದಾರೆ. ಒಂಬತ್ತು ಥರ ಕ್ಲಾಸಿಫೈ ಮಾಡಬಹುದು. ಸೊ ನಿಮಗೆ ಯಾವ ಟ್ಯಾಲೆಂಟ್ ಇದೆ ಅನ್ನೋದು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಮ್ಯೂಸಿಕಲ್ ಟ್ಯಾಲೆಂಟ್, ಎಲ್ರಿಗೂ ಹಾಡಕ್ಕಾಗುತ್ತಾ? ನಾನು ಹಾಡಕ್ಕೆ ಶುರು ಮಾಡಿದ್ರೆ ಹೊಡೋಗ್ತೀನಿ, ಅಷ್ಟು ಕೆಳದಾಗ ಹಾಡ್ತೀನಿ, ಹಾಡಕ್ಕೆ ಬರಲ್ಲ. ಅದೇ ಆ ಮಗು ಎಷ್ಟು ಚೆನ್ನಾಗಿ ಹಾಡುತ್ತೆ. ರನ್ನಿಂಗ್ ರೇಸ್ ಎಷ್ಟು ಚೆನ್ನಾಗಿ ಓಡ್ತಾನೆ, ಡಾನ್ಸ್ ಮಾಡೋದ್ರೆ ಮಾಡ್ತಾನೆ, ನನಗೆ ಮಾಡೋದು ಹೇಳಿದ್ರೆ ಮಾಡೋಕ್ಕಾಗುತ್ತಾ? ಸಚಿನ್ ತೆಂಡೂಲ್ಕರ್ ಕ್ರಿಕೆಟು ಅದ್ಭುತವಾಗ ಆಡ್ತಾನು, ಎಷ್ಟು ಚೆನ್ನಾಗಿ ಆಡ್ತಾನೆ ನಿಮ್ಗೆ ಗೊತ್ತು. ಆದರೆ ಎಸ್ ಎಲ್ ಸಿ ಪರೀಕ್ಷೆ ಪಾಸ್ ಮಾಡಕ್ಕೆ ಆಗಲಿಲ್ಲ. ಗಡ್ಡ ಅಂತ ಹೇಳ್ತೀರಾ ತೆಂಡೂಲ್ಕರ್ನ? ಗಡ್ಡ ಇಲ್ಲ, ಯಾಕಂದ್ರೆ ಅವನ ಇನ್ಬಾರ್ನ್ ಟ್ಯಾಲೆಂಟ್ ಏನು ಅನ್ನೋದು ಅವನಿಗೆ ಗೊತ್ತಿದೆ. ಸೊ ಕ್ರಿಕೆಟ್ ಈಸ್ ಮೈ ಟ್ಯಾಲೆಂಟ್ ಅಂದ್ಕೊಂಡ ಹೋದ. ಕೊನೆಗೆ ಅವನು ಯಾವ ರೀತಿ ಒಂದು ದಂತಕತೆ ಅಂತ ನಾವು ಏನು ಹೇಳ್ತೇವೆ, ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ಕಲ್ಲಿ ಅವನ್ನೇ ಒಬ್ಬ ಪಾಠ ಹಾಕ್ಬಂದ, ಅವನ್ನೇ ಒಂದು ಪಾಠ ಬಂದ. ಎಸ್ ಎಲ್ ಸಿ ಪರೀಕ್ಷೆ ಪಾಸ್ ಮಾಡಿಲ್ಲ, ಆದರೆ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ಕಲ್ಲಿ ಅವನ ಬಗ್ಗೆ ಒಂದು ಪಾಠ. ಯಾರು ಐಡೆಂಟಿಫೈ ಮಾಡಿದ್ರು? ಟೀಚರ್ ಟೀಚರ್ ಬೈದ್ರು ಅವನಿಗೆ, ಇಂಗ್ಲೀಷ್ ಓದೋಕೆ ಬರಲ್ವ ನಿಮಗೆ, ಮೇಲಾಗಿದೆ ಎಸ್ ಎಲ್ ಸಿ ಅಲ್ವಾ? ಕೋಚ್ ಅದು ಅಚ್ಚರಿಕಾಗಂತ ಕೋಚ್. ಆ ಕೋಚ್ ಗುರಿ ಹೇಳಿದ್ರು ಸಚಿನ್ಗೆ ಕ್ರಿಕೆಟಲ್ಲಿ ತುಂಬ ಟ್ಯಾಲೆಂಟ್ ಇದೆ. ಆ ಕೋಚ್ ಬಂದು ಪೇರೆಂಟ್ಸ್ ಹೇಳಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕ್ರಿಕೆಟಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವನು ಇವತ್ತು ಭಾರತ ರತ್ನ, ನಿಜನ ಭಾರತ ರತ್ನ ಅಂತ. ಸೊ ಭಾರತ ರತ್ನ ಆಗೋದಕ್ಕೆ ಸಚಿನ್ ಯಾರಿಗೆ ಗ್ರೇಟ್ಫುಲ್ ಆಗಿರಬೇಕು ಅಂದರೆ ಆ ಕೋಚ್ ಯಾರಿದ್ರು ಅಚ್ಚರಿಕರು ಅವರಿಗೆ ಗ್ರೇಟ್ಫುಲ್ ಆಗಿರಬೇಕು. ಹುಸೇನ್ ಬೋಲ್ಟ್ ಅಂತ ಗೊತ್ತಾ ಯಾರು? ಹಿಂಗೆ ಹೋಗ್ಬಿಟ್ಟು ನನಗೆ ಏನೋ ಗೊತ್ತಾಗಲ್ಲಪ್ಪ ಹೇಳಿ. ಫಾಸ್ಟೆಸ್ಟ್ ರನ್ನರ್ ಅವ್ನು ಗೊತ್ತಾ?
ಉಸೇನ್ ಬೋಲ್ಟ್ ಒಬ್ಬ ನೀಟ್ರೋ ತುಂಬ ಬಡತನ, ಆದರೆ ಅವನಿಗೆ ಕ್ರಿಕೆಟ್ ಕಂಡು ಸಿಕ್ಕಾಪಟ್ಟೆ ಆಸೆ. ನಾನು ಕ್ರಿಕೆಟರ್ ಆಗಬೇಕು, ದೇಶಕ್ಕಾಗಬೇಕು, ತುಂಬ ಹಣ ಸಂಪಾದನೆ ಮಾಡಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಊರನ್ನ ಚೆನ್ನಾಗಿ ಬೆಳೆಸ್ಬೇಕು, ಇದೆಲ್ಲ ಆಸೆ ಅವನಿಗೆ. ಸರಿ, ಅಲ್ಲಿ ಲೋಕಲ್ ಸ್ಪೋರ್ಟ್ಸ್ ಕ್ಲಬ್ ಇತ್ತಲ್ಲ, ಆ ಕ್ಲಬ್ಬಲ್ಲಿ ಬಂದ ಅಲ್ಲಿ ನಾನು ಕ್ರಿಕೆಟ್ ಆಡೋಕ್ಕೆ ಇಷ್ಟ, ನನಗೆ ಅವಕಾಶ ಕೊಟ್ಟಿದ್ದೆ. ಆಗ ಅವರಿದ್ದವರು, ಏ ಕ್ರಿಕೆಟ್ ಶ್ರೀಮಂತರ ಆಟಪ್ಪ, ನಿಂಗೆ ಹಾಕೊಳ್ಳೋದು ಬೂಟೇ ಇಲ್ಲ, ನೀನೇನು ಅಂತೆ ಕ್ರಿಕೆಟ್ ಹೋಗು. ಆದರೆ ಬಿಡಲಿಲ್ಲ ಅವನು, ಪದೇ 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 ಅವನು ತಲೆ ತಿನ್ನಕ್ಕೆ ಶುರು ಮಾಡಿದೆ, ಬಂದು ಕೋಚ್ ತಲೆ ತಿನ್ನ. ಕೊನೆಗೆ ಕೋಚ್ ಹೇಳಿದ್ರು, ಆಯಿತು ಇವತ್ತೊಂದು ಮ್ಯಾಚ್ ಇದೆ, ಒಬ್ಬ ಪ್ಲೇಯರ್ ಕಡಿಮೆ ಇದ್ದಾನೆ, ನೀನು ಬಾ. ಬಂದ ಬೌಂಡ್ರಿ ಹತ್ರ ನೀನು ಫೀಲ್ಡ್ ಮಾಡುವಂತ ಅಲ್ಲಿ ನಿಂತ್ಕೊಂಡ, ಇಲ್ಲಿ ಆಟ ಶುರುವಾಯಿತು. ಕೋಚ್ ನಿಂತ್ಕೊಂಡು ನೋಡ್ತಾ ಇಲ್ಲ, ಈ ಬ್ಯಾಟ್ಸ್ಮನ್ನು ಎಷ್ಟು ಬೌಂಡ್ರಿ ಹೊಡೆದ್ರು ಆ ಬಾಲು ಆ ಬೌಂಡ್ರಿ ಗೆರೆ ದಾಟಕ್ಕೆ ಬಿಡಲಿಲ್ಲ ಬಂದ್ಬೇಕು ಸಿನಿ ಮಾಡಿ. ಅವನು ಅಲ್ಲಿ ನಿಂತಿದ್ದಾನೆ, ಚೆಂಡು ಎಲ್ಲಿ ಬರ್ತಾ ಇದೆ ಅಂದರೆ ಅಲ್ಲಿಂದ ಓರ್ ಬಂದು ಈ ಚೆಂಡು ತೆಗೆದಿದೆ. ಬ್ಯಾಟ್ಸ್ಮನ್ ಬ್ಯಾಟಿಂದ ಚೆಂಡು ಹೊರಡ್ತಾ ಇದ್ದ ಹಾಗೇನೆ ಆ ಚೆಂಡು ಎಲ್ಲಿ ಹೋಗುತ್ತೆ, ಅಲ್ಲಿ ಹೋಗಿ ತೆಗೆಯಲಿಕ್ಕೆ ನನಗೆ ಸಾಧ್ಯವ, ಅವೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಲೆಕ್ಕಾಚಾರ ಮಾಡಿ ಓರ್ ಹೋಗಿ ಆ ಚೆಂಡು ತೆಗಿತಾ ಇದ್ದ. ಸೊ ಆವತ್ತಿನ ಮ್ಯಾಚಲ್ಲಿ ಒಂದೇ ಒಂದು ಬೌಂಡ್ರಿನೂ ಹೋಗಲಿಲ್ಲ, ಬಂದೆ ಅವನು ಫೀಲ್ಡ್ ಮಾಡ್ತಾ ಇರ್ತಾರೆ. ಆಟ ಮುಗಿದು ಮಾರು ದಿವಸ ಬಂದ್ಮೇಲೆ ನೀವು ನಾಳೆ ಇನ್ನ ಕ್ರಿಕೆಟ್ ಬರಬೇಡ ಅಂದ್ಬಿಟ್ಟೆ ಕೋಚ್. ಅವನು ಬೇಜಾರಾಗ್ಬೋದು, ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ರೆ ಇವರು ಬರಬೇಡ ಅಂತಾರಲ್ಲ. ಆಗ ಕೋಚ್ ಹೇಳಿದಂತೆ, ನಿನ್ನ ಫೀಲ್ಡು ಕ್ರಿಕೆಟ್ ಅಲ್ಲ, ನಿನ್ನ ಫೀಲ್ಡು ಸ್ಪ್ರಿಂಟಿಂಗ್ ಅಥ್ಲೆಟಿಕ್ಸ್, 100 meters ರನ್ನಿಂಗ್ ರೇಸ್ ಹೋಗೋದು ಕಲಿ. ಇಲ್ಲಿ ಇಡೀ ಜಗತ್ತಲ್ಲೇ ನಂಬರ್ ಒನ್ ಆಗ್ತೀವಿ, ಕ್ರಿಕೆಟಿಗೆ ಬರಬೇಡ ಅಂತ ಹೇಳಿ ಅವನೆಷ್ಟೇ ಬಡವನಾಗಿದ್ದರು ಅವನನ್ನು ಕರ್ಕೊಂಡು ಹೋಗಿ ಅಥ್ಲೆಟಿಕ್ಸಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಎಸ್ಟಿ ಎಸ್ಪಿ ನಂಬರ್ ಒನ್ ಇನ್ ದ ಹೋಲ್ಡ್. ಸೊ ಹುಸೇನ್ ಬೋಲ್ಟ್ ಇವತ್ತು ನಮಗೆ ಸಿಕ್ಕಿದ್ದಾನೆ ಅಂದರೆ ಆ ಕೋಚ್ ಇಸ್ ರೆಸ್ಪಾನ್ಸಿಬಲ್. ಅವನಲ್ಲಿದ್ದ ಟ್ಯಾಲೆಂಟ್ನ ಕಂಡು ಹಿಡಿದ್ರು ಅವನ ಗ್ರೇಟ್ನೆಸ್. ಹೀಗೆ ನಿಮ್ಮಲ್ಲೂ ಸಹ ಒಬ್ಬೊಬ್ಬರಲ್ಲೂ ಒಬ್ಬೊಬ್ಬ ತೆಂಡೂಲ್ಕರ್ರು ಒಬ್ಬೊಬ್ಬ ಹುಸೇನ್ ಬೋಲ್ಟ್ ಇರೋ ಚಾನ್ಸ್ ಇರೋದು ಇಲ್ಲ ಅಂತ ನಾನು ಹೇಳಿದೆ. ಆದರೆ ಅದನ್ನು ಗುರುತು ಹಿಡಿಯೋದು ಯಾರು? ಗುರುತು ಹಿಡಿಬೇಕಾದದ್ದು ಮೊದಲು ಪೇರೆಂಟ್ಸು, ಎರಡನೇದು ನಿಮ್ಮ ಟೀಚರ್ಸು, ಮೂರನೇದು ನಿಮಗೆ ನೀವೇ ಯಾವ ಫೀಲ್ಡಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ, ಮುಂದುವರಿಬೇಕು ಅಂತ ಆಸೆ ಇದೆ, ಅದನ್ನು ಯೋಚನೆ ಮಾಡಿ. ಯೋಚನೆ ಮಾಡಿ ಅದನ್ನು ಅಪ್ಪ ಅಮ್ಮದ್ರ ಜೊತೆ ಚರ್ಚೆ ಮಾಡಿ. ನನಗೆ ಈಗ ಯಾವ ಥರ ಬೇಕು ಅಂತ ಆಸೆ ಇದೆ, ಅಪ್ಪ ಅಮ್ಮನಿಗೆ ಖುಷಿ ಆಗುತ್ತೆ, ಓನ್ ಹೊತ್ಕೊಂಡ್ಬಿಡ್ತಾರೆ. ಅದೇ ಒಂದು ಕೆಲಸ ಮಾಡಿ, ಡಾಕ್ಟರ್ ಆಗೋಕ್ಕೆ ಮೊದಲು ಒಬ್ಬ ಡಾಕ್ಟರ್ ಜೊತೆ ಒಂದು ವಾರ ಸುಮ್ಮನೆ ಇದ್ದುಬಿಡಿ, ಅವ್ರೇನು ಮಾಡ್ತಾರೆ ನೋಡಿ. ಆ ಥರ ಲೈಫ್ ನಿಮ್ಗೆ ಇಷ್ಟ ಅಲ್ಲ ಅಂತ ಯೋಚನೆ ಮಾಡಿ. ಡಾಕ್ಟರ್ಗೆ ಫಿಕ್ಸೆಡ್ ಅವರ್ಸ್ ಡ್ಯೂಟಿ ಇಲ್ಲ, 8 hours, 10 hours, 12 hours, 18 hours ವರೆಗೂ ಮಾಡ್ತಾರೆ. ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇಲ್ಲ, ಯಾರು ಮದುವೆಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಒಂದು ಎಮರ್ಜೆನ್ಸಿ ಬಂತು, ನೀವು ಹೋಗಿ ಮದುವೆಗೆ ಹೇಳ್ತಾರೆ, ಎಮರ್ಜೆನ್ಸಿ ಅಟೆಂಡ್ ಮಾಡೋಕ್ಕೆ ಹೋಗ್ತಾರೆ. ಮಕ್ಕಳು ಸ್ಕೂಲ್ ಡೇ ಇರುತ್ತೆ, ಮಕ್ಕಳು ಡಾನ್ಸ್ ಇರುತ್ತೆ, ನೋಡೋಕೆ ಬರ್ತೀನಿ ಹೇಗಿರ್ತಾರೆ, ಬರೋಕ್ಕಾಗಲ್ಲ. ಯಾಕೋ ಡೆತ್ ಆಗಿದೆ, ಹೋಗಿ ನೋಡೋಕ್ಕಾಗ್ತಾ ಇಲ್ಲ.
ಹುಡುಗರು ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಮ್ಮರ್ ವೆಕೇಷನ್ಸ್ ಬಂದಿದೆ, 15 ದಿವಸ ಉಳುಗೆ ಹೋಗ್ತಿದ್ದಾರೆ, ಮನಾಲಿಗೆ, ಕಾಶ್ಮೀರಕ್ಕೆ, ಅಲ್ಲಿಗೆ ಇಲ್ಲಿಗೆ ಹೋಗ್ತಿದ್ದಾರೆ, ನಾವೆಲ್ಲಿಗೆ ಹೋಗೋದು? ಒಬ್ಬ ಡಾಕ್ಟ್ರು 15 ದಿವಸ ಲೀವ್ ಹಾಕ್ಲಿಕ್ಕೆ ಆಗುತ್ತ? ಹಾಗಾಗಿ ಸೋಷಿಯಲ್ ಲೈಫ್, ಎಕ್ಸ್ಪ್ರೆಷನ್, ಬೇರೆ ಬೇರೆ ರಿಲೇಷನ್ ಒಳಗೆ ಇವೆಲ್ಲ ಬಿಗ್ ಜೀರೋ. ಕಟ್ಟಂತ ಹೇಳಿ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ಮಾಡೋದಕ್ಕೆ ನನ್ನ ಫ್ಯಾಮಿಲಿ ಏನು ಸ್ಯಾಕ್ರಿಫೈಸ್ ಮಾಡಿದೆ ಅಂತ ಯಾರು ಗೊತ್ತಿಲ್ಲ. 23 ಇಯರ್ಸ್ ಆಯಿತು ಪ್ರೋಗ್ರಾಮ್ ಶುರು ಮಾಡಿ. 23 ಇಯರ್ಸಲ್ಲಿ ಸಂಡೇ ಸಾಟರ್ಡೆ ಎರಡು ದಿನ ಸ್ಟುಡಿಯೋ. ಸಾಟರ್ಡೆ ಸಂಜೆ ಯಾವುದಾದ್ರು ಮದುವೆ ಇದ್ರೆ, ಮುಂಚೆ ಇದ್ರೆ, ಗೃಹ ಪ್ರವೇಶ ಇದ್ರೆ ಎಲ್ಲದಕ್ಕೂ ಚೆಕ್ ಮಾಡಿ. ಸಾಟರ್ಡೆ ಸಂಜೆ ಯೂಶಲಿ ಹೊರಗಡೆ ಎಲ್ಲಾದರೂ ಹೋಗ್ತೀವಲ್ವ, ಫಿಲಮ್ಗೆ ಹೋಗ್ತೀವಲ್ವ, ನಾಟಕಕ್ಕೆ ಹೋಗ್ತೀವಿ, ಪಾರ್ಕಕ್ಕೆ ಹೋಗ್ತೀವಿ, ಏನೇನು ಹೋಗ್ತೀವಿ. ನನಗೇನೋ ಹುಚ್ಚಪ್ಪ ಫೀಸ್ ಮಾಡೋದು, ನಾನು ಮಾಡ್ತೀನಿ. ವೈ ಮೈ ಸನ್ ಅಂಡ್ ಮೈ ವೈಫ್ ಶುಡ್ ಸಫರ್? ಈ ಥರ ಲೈಫ್ ಬೇಕಾ ನಿಮಗೆ? ದೆನ್ ಯು ಬಿಕಮ್ ಎ ಕ್ವಿಜ್ ಮಾಸ್ಟರ್, ದೆನ್ ಯು ಬಿಕಮ್ ಎ ಡಾಕ್ಟರ್. ಅದರ್ವೈಸ್ ರೋಲ್ ಬರಬೇಡಿ. ನೀವು ಮೆಡಿಕಲ್ ಫೀಲ್ಡ್ ಬಂದುಬಿಟ್ರೆ ಭಾಳ ತೊಂದರೆ, ನಿಮ್ಮ ಫ್ಯಾಮಿಲಿಗೂ ತೊಂದರೆ, ನಿಮಗೂ ತೊಂದರೆ, ಪೇಷಂಟ್ಸ್ಗೂ ತೊಂದರೆ. ಹಾಗಾಗಿ ಯಾವುದೇ ಒಂದು ಕೆಲಸ ನಿಮಗೆ ಭಾಳ ಅಟ್ರಾಕ್ಟಿವ್ ಅಂತ ಕಂಡ್ರೆ ಅದನ್ನೇ ಆಗ್ತೀನಿ ಅಂತ ಹೋಗೋಕ್ಕೆ ಮೊದಲು ಆ ಲೈಫ್ ಎಷ್ಟು ಕಷ್ಟವಾದದ್ದು ನೋಡಿದ್ರೆ ಚೂರು ಯೋಚನೆ ಮಾಡಿ, ಯೋಚನೆ ಮಾಡಿ ಅಂತವರ ಜೊತೆ ಒಂದಷ್ಟು ಓಡಾಡಬೇಕು. ಒಬ್ಬ ಲಾಯರ್ ಜೊತೆ ಒಂದು ವಾರ ಓಡಾಡಿ, ಒಬ್ಬ ಇಂಜಿನಿಯರ್ ಜೊತೆ ಒಂದು ವಾರ ಓಡಾಡಿ, ಒಬ್ಬ ಬಿಸ್ನೆಸ್ಮನ್ ಜೊತೆ ಒಂದು ವಾರ ಓಡಾಡಿ, ಒಬ್ಬ ಆಟೋ ಡ್ರೈವರ್ ಜೊತೆ ಒಂದು ವಾರ ಓಡಾಡಿ. ಒಂದು ದಿನ ಓಡಾಡಿ ಆಟೋ ಡ್ರೈವರ್ ಜೊತೆ, ಇನ್ನೇನು ಓಡಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳಿ. ಎಂತೆಂಥ ಜನ ಬರ್ತಾರೆ, ಏನು ಬೈತಾರೆ, ಒಬ್ಬರು ದುಡ್ಡು ಕೊಡಲ್ಲ, ಒಬ್ಬರು ಚಿಲ್ಲರೆ ಇಲ್ಲ, ನೋಡಿ ಎಷ್ಟು ಓಡಿಕೊಳ್ತಾರೆ ಪೊಲೀಸವ್ರು, ಎಷ್ಟು ಓಡಿಕೊಳ್ತಾರೆ ರೌಡಿಗಳು, ಎಷ್ಟು ಓಡಿಕೊಳ್ತಾರೆ ಅವ್ರಿಗೆ. ಹಾಗಾಗಿ ನಿಮ್ಮ ಇನ್ಬಾರ್ನ್ ಟ್ಯಾಲೆಂಟ್ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಆ ಒಂದು ಫೀಲ್ಡಲ್ಲಿ ಹೋಗೋ ಧೈರ್ಯ ಮನಸ್ಸು ಇದೆಯಾ ಯೋಚನೆ ಮಾಡಿ. ಮೂರನೇದು ಅದನ್ನು ಓದೋದಕ್ಕೆ ಬೇಕಾಗಿರೋ ಹಣಕಾಸಿನ ವ್ಯವಸ್ಥೆ ಇದೆಯಾ ನೋಡಿ. ನಾಲ್ಕನೇದು ಬೆಂಗಳೂರಲ್ಲೇ ಇಟ್ಕೊಂಡು ಓದಬೇಕಾಗುತ್ತಾ, ಹೊರಗಡೆ ಹೋಗಿ ಓದಬೇಕಾಗುತ್ತಾ, ಇವೆಲ್ಲ ನೋಡಿ. ಹೀಗೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಿಮ್ಮ ಫೀಲ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಕಣ್ಣು ಮುಚ್ಚಿಕೊಂಡು ಡಾಕ್ಟರ್ ಇಂಜಿನಿಯರ್ ಅಂತ ಹೋಗ್ಬೇಕು. ಇವತ್ತು ನಮ್ಮ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಎರಡು ಏರಿಯಾ ಇಟ್ಸ್ ಎ ವರ್ಜಿನ್ ಲ್ಯಾಂಡ್ ಅಂತ ಹೇಳ್ತಾರೆ. ಫಸ್ಟ್ ಈಸ್ ಇಂಡಿಯನ್ ಆರ್ಮಿ. ಕರ್ನಾಟಕದಿಂದ ಇಂಡಿಯನ್ ಆರ್ಮಿ ಸೇರೋರು ಭಾಳ ಕಡಿಮೆ. ಕೊಡಗು ಬಿಟ್ಟರೆ, ಕೂರ್ಗು ಬಿಟ್ಟರೆ ಬೇರೆ ಜಿಲ್ಲೆಗಳಿಂದ ಯಾರೂ ಆರ್ಮಿಗೆ ಹೋಗಲ್ಲ. ಆರ್ಮಿದು ಮಜಾ ಗೊತ್ತಾ ನಿಮಗೆ? ಒಂದು ಸೈನ್ಸ್ ಡಿಗ್ರಿ ಮಾಡಬೇಕು, ಬಿ ಎಸ್ ಸಿ ವಿತ್ ಪಿ ಸಿ ಎಂ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್. ಪಿ ಎಸ್ ಸಿ ಮಾಡಿದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇಡ್ತಾ ಇರ್ತೀವಿ, ಅದನ್ನು ಪಾಸ್ ಮಾಡಿಬಿಟ್ರೆ ಯು ವಿಲ್ ಬಿಕಮ್ ಎನ್ ಆಫೀಸರ್. ಏರ್ಫೋರ್ಸು, ನೇವಿನೋ, ಆರ್ಮಿನೋ, ಯಾವುದೋ, ಯು ವಿಲ್ ಬಿಕಮ್ ಎನ್ ಆಫೀಸರ್. ಆಫೀಸರ್ ಆದ ಕೂಡಲೇ ಯು ವಿಲ್ ಬಿ ಸಮಥಿಂಗ್ ಲೈಕ್ ಎ ಕ್ಯಾಪ್ಟನ್ ಗ್ರೇಡಿಂಗ್ ಸಿಗುತ್ತೆ. ಹೆಚ್ಚು ಕಡಿಮೆ 100,000 ರೂಪಾಯಿ ಸಂಬಳ ಅಂತ ಬರುತ್ತೆ. ಮಿಲಿಟ್ರಿನಲ್ಲಿ ಎರಡು ತರಹ ಇದೆ ಸರ್ವೀಸ್ಗಳು, ಒಂದು ಶಾರ್ಟ್ ಸರ್ವೀಸ್ ಕಮಿಷನ್, ಇನ್ನೊಂದು ಲಾಂಗ್ ಸರ್ವೀಸ್ ಕಮಿಷನ್. ಶಾರ್ಟ್ ಸರ್ವೀಸ್ ಕಮಿಷನ್ ಅಂದರೆ ಇವನಿಗೆ ಬರ್ತ್ ಓದಿಗಳು 10 ಇಯರ್ಸ್ ಇದೆಯೋ ಆಗಿದೆ, 10 ವರ್ಷ ಕೆಲಸ ಮಾಡ್ತೀನಿ, ದೆನ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ಯುವರ್ ಸಿವಿಲ್ ಲೈಫ್. ಲೈಫ್ ಲಾಂಗ್ ಯಾವನ್ನ ಇರ್ತಾನೆ ಸರ್ ಆರ್ಮಿನಲ್ಲಿ, ಬೇಜಾರಾಗುತ್ತ ಬೇಡ, 10 ಇಯರ್ಸ್ ಸರ್ವ್ ಮಾಡಿ ಸಾಕು, ಯು ವಿಲ್ ಬಿಕಮ್ ಎಕ್ಸ್ ಸರ್ವಿಸ್ ಮನ್. ವಾಪಸ್ ಬನ್ನಿ, ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ನಿಮಗೆ ಜಾಬ್ ರಿಸರ್ವೇಷನ್ ಇರುತ್ತೆ. ಯಾವ ಕೆಲಸ ಬೇಕೋ ಆ ಕೆಲಸ
ತಗೊಳ್ಳಿ. ಇಲ್ಲಪ್ಪ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು 10 ಎಕರೆ ಭೂಮಿ ಕೊಡ್ತಾನೆ. ಸರ್ವಿಸ್ ಬನ್ನಿ ಅಗ್ರಿಕಲ್ಚರ್ ಕೃಷಿ ಮಾಡ್ಕೊಂಡು ಆರಾಮವಾಗಿ ಮಿಲ್ಟ್ರಿಯಿಂದ ಪೆನ್ಷನ್ ಬರುತ್ತೆ, ಅದ್ರ ಫೆಸಿಲಿಟೀಸ್ ಇರುತ್ತೆ, ಪ್ಲಸ್ ನೀವೇನು ಕೆಲಸಕ್ಕೆ ಸೇರ್ಕೊಂಡಿದ್ದೀರೋ ಅದು ದುಡಿತಾ ಇರ್ತೀರ. ಸೊ ನಿಮಗೆ ಮಿಲಿಟ್ರಿ ಲೈಫು ಸಿಕ್ತು, ಸಿವಿಲ್ ಲೈಫು ಸಿಕ್ತು, ಯು ವಿಲ್ ಬಿ ಹ್ಯಾಪಿ. ದೇಶಕ್ಕೆ ಸೇವೆ ಮಾಡಿದ ತೃಪ್ತಿ ಇದೆ. ಇದು ಕಾಂಪಿಟೇಷನ್ ಇಲ್ಲವೇ ಇಲ್ಲ ಕರ್ನಾಟಕ ಇದೆ. ಸೊ ನಿಮ್ಮಲ್ಲಿ ಡಿಗ್ರಿ ಯಾರಾದರೂ ಮಾಡಿದೆ ಆರ್ಮಿ ಸೇರೋದಕ್ಕೆ ಟ್ರೈ ಮಾಡಿ. ಎರಡನೇ ಫೀಲ್ಡು ಕಾಂಪಿಟೇಟಿವ್ ಎಕ್ಸಾಮ್. ಕರ್ನಾಟಕ ಇಲ್ಲ ಸೌತ್ ಇಂಡಿಯಾದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳೋರೇ ಕಡಿಮೆ. ಇಡೀ ಇಂಡಿಯಾದಲ್ಲಿ ಗೂಂಡಾ ರಾಜ್ಯ ಯಾವುದು? ದ ವರ್ಸ್ಟ್ ಸ್ಟೇಟ್ ಇನ್ ಇಂಡಿಯಾ. ನೋಬಡಿ ವಾಂಟ್ಸ್ ಟು ಲಿವ್ ದೇರ್. ತಿಂಗಳಿಗೆ 5 ಲಕ್ಷ ಸ್ಯಾಲ್ರಿ ಕೊಡ್ತೀನಪ್ಪ, ಹೋಗಲ್ಲಿ ಡಾಕ್ಟ್ರ್ ಕೆಲಸ ಮಾಡ್ತೀನಿ ಅಂದ್ರೆ ನಾವು ಮಾಡಲ್ಲ. 5 ಲಕ್ಷ 10 ಲಕ್ಷ ಕೊಟ್ಟು ನಾವು ಮಾಡಲ್ಲ. ಆ ಸ್ಟೇಟ್ ಮಾತ್ರ ಯಾವ ಸ್ಟೇಟ್? ನಟೋರಿಯಸ್ ಸ್ಟೇಟ್ ಬಿಹಾರ್. ಬಿಹಾರ್ ಇಸ್ ನೈಟ್ ಗೂಂಡಾ ರಾಜ್ಯ. ಯಾರು ಬಿಹಾರ್ನಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಪ್ಯಾರಡಾಕ್ಸ್ ಏನು ಗೊತ್ತಾ, ವೈರುಧ್ಯ ಏನು ಗೊತ್ತಾ, ಪ್ರತಿ ವರ್ಷ ಯು ಪಿ ಎಸ್ ಸಿ ಎಕ್ಸಾಮ್ ಮಾಡಿದಾಗ ಹೈಯೆಸ್ಟ್ ನಂಬರ್ ಆಫ್ ಐ ಎ ಎಸ್ ಯಾವ ಸ್ಟೇಟಿಂದ ಅಂದರೆ ಬಿಹಾರ್ದಿಂದ. ಒಂದು ವರ್ಸ್ಟು, ಇನ್ನೊಂದು ಬೆಸ್ಟ್. ಬಿಹಾರದಲ್ಲಿ ಕೆಲವರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈ ಸ್ಟೇಟಲ್ಲಿದ್ದರೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ, ಹುಡುಗರ ಆಗಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಮಾಡಿಕೊಂಡು ಈ ಬಿಹಾರನ ಬಿಟ್ಟು ಮೊದಲು ನಾನು ಆಚೆ ಹೋಗಬೇಕು. ಅದು ಅವ್ರ ಬದುಕಿನ ಗುರಿ ಆಗಿತ್ತು. ಹಾಗಾಗಿ ಡಿಗ್ರಿ ಆಗ್ತಾ ಇದ್ದಾಗೇ ದಿಲ್ಲಿಗೆ ಬಂದುಬಿಡ್ತಾರೆ. ಯಾವುದೋ ಒಂದು ರೂಮಲ್ಲಿ 3-4 ಜನ ಒಟ್ಟಿಗೆ ಇಟ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡು ಒಂದಲ್ಲ ಎರಡಲ್ಲ 3 ಸಲ ಫೇಲ್ ಆದರೂ ಮತ್ತೆ ಮತ್ತೆ ಮಾಡಿ ಯಾವುದೋ ಒಂದು ಎಕ್ಸಾಮ್ ಪಾಸ್ ಆಗಲೇ. ಎಕ್ಸಾಮ್ ಪಾಸ್ ಆಗಿಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಅವರ ಆಫೀಸರ್ ಆಗಿ ಬರ್ತಿದ್ದಾರೆ. ಹಾಗೆ ನಮ್ಮ ಕರ್ನಾಟಕಕ್ಕೂ ಬಿಹಾರದವರು ಸುಮಾರು ಜನ ಬಂದಿದ್ದಾರೆ. ಕರ್ನಾಟಕದವರು ಕರ್ನಾಟಕದಲ್ಲೇ ಇಲ್ಲ, ಇನ್ನು ಬೇರೆ ರಾಜ್ಯಕ್ಕೆ ಹೋಗೋದು ಹೇಗೆ? ಬಿಹಾರದ ಹುಡುಗರಿಗೆ ಇಲ್ಲ, ನಮ್ಮ ಹುಡುಗರು ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲ. ಯಾರು ಸೂಪರ್ ಟ್ಯಾಲೆಂಟ್ ಪೀಪಲ್ ಕರ್ನಾಟಕ, ತುಂಬ ಬುದ್ಧಿವಂತರು. ಅದರ ಬಗ್ಗೆ ನನಗೆ ಅಭಿಮಾನ ಇದೆ. ಏನಂದರೆ ಎಲ್ಲರೂ ಇಂಜಿನಿಯರಿಂಗು ಮೈಂಡ್ ಬಂತು. ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪ್ರತಿ ವರ್ಷ 16 ಲಕ್ಷ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಬರ್ತಾರಂತೆ. ಥ್ರೋಟ್ ಇಂಡಿಯಾ 16 ಲ್ಯಾಕ್. ಡಿಗ್ರಿ ಮುಗಿಸಿದ ಒಂದು ವರ್ಷದಲ್ಲಿ 1 ಲಕ್ಷ ಜನರಿಗೆ ಮಾತ್ರ ಕೆಲಸ ಸಿಗುತ್ತೆ. ರೀಸೆಂಟ್ ಜಾಬ್ 14 ಲಕ್ಷದಲ್ಲಿ 1 ಲಕ್ಷಕ್ಕೆ ಮಾತ್ರ. ಇನ್ನು 15 ಲಕ್ಷ ಜನ ಕೇರಾ ಫುಟ್ಬಾಲ್, ಯಾಕಂದರೆ ಅವರೆಲ್ಲ ಸೆಕೆಂಡ್ ಕ್ಲಾಸಲ್ಲಿ ಡಿಗ್ರಿ ಮಾಡಿರ್ತಾರೆ. ಸೆಕೆಂಡ್ ಕ್ಲಾಸ್ ಡಿಗ್ರಿ ಇರೋ ಇಂಜಿನಿಯರ್ಸನ್ನು ಯಾರೂ ಇಷ್ಟಪಡೋಕ್ಕೆ ಕೆಲಸ ಪಡೋಕ್ಕೆ ಮುಂದೆ ಬರೋಲ್ಲ. ಸೊ ಯಾವುದೇ ಫೀಲ್ಡಲ್ಲಿ ಇದ್ದರೂ ನೀವು ನಂಬರ್ 1 ಆಗಬೇಕು. ಹಾಗಾಗಿ ನಿಮ್ಮ ಇಷ್ಟಪಟ್ಟ ಫೀಲ್ಡ್ ಯಾವುದು ಅದನ್ನು ಹುಡುಕಾಟ ಮಾಡಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಡಿಗ್ರಿ ಮಾಡಿದರೆ ಇಂಡಿಯನ್ ಆರ್ಮಿ ಪ್ಲಸ್ ಯು ಪಿ ಎಸ್ ಸಿ ಎಕ್ಸಾಮ್ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಸೇವೆ. ಓಕೆ, ಅದನ್ನು ಬಿಟ್ಟು ನೀವು ಇಂಜಿನಿಯರ್ ಆಗ್ತೇನೆ ಡಾಕ್ಟರ್ ಆಗ್ತೇನೆ ಅಂದರೆ ಇಟ್ಸ್ ಫೈನ್. ಆ ಟ್ಯಾಲೆಂಟ್ ನಿಮಗಿದೆ ಅಂದರೆ ಖಂಡಿತ ಆಗ್ಬೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೇಳಿದ್ದೀರಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇಂಟಿಗ್ರೇಟೆಡ್ ಪಿ ಎಚ್ ಡಿ ಬಂದಿದೆ. ಏನು ಹಾಗಂದರೆ ಪಿ ಯು ಸಿ ಪಾಸ್ ಆಗಿದ್ದ ಕೂಡಲೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾರೆ. ಪೂರ್ತಿ ಮಾಡಿ ಮಾಡಿಬಿಡ್ತೀನಿ, ಇವನು ಸೇರ್ಕೊಂಡ್ಬಿಟ್ರೆ ನಿಮ್ಮನ್ನು ಪಿ ಎಚ್ ಡಿ ಮಾಡಿಬಿಟ್ಟೆ ಆಚೆ ಕಳಿಸೋದು. ಅಷ್ಟು ಒಳ್ಳೆ ಕೋರ್ಸ್ ಇದೆ ಅಂತಂದು ಟ್ರೈ ಮಾಡಿ. ಪ್ಯೂರ್ ಸೈನ್ಸಲ್ಲಿ ದ ಬೆಸ್ಟ್ ಕೋರ್ಸ್ ಇನ್ ಇಂಡಿಯಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಸಿಗುತ್ತೆ.